ಎಸ್, ಮುಂದಿನ ಕ್ಷೇತ್ರ ದಕ್ಷಿಣ ಕನ್ನಡ, ನಳಿನ್ ಕುಮಾರ್ ಕಟೀಲ್ ಅವರು, ಅವ್ರಿಗೆ ಟಿಕೆಟ್ ಸಿಗಲ್ಲ ಅನ್ನೋ ಚರ್ಚೆಗಳು ತುಂಬಾ ಜೋರಾಗಿದೆ, ತುಂಬಾ ನಡೀತಾ ಇದೆ ಬಿಜೆಪಿಲಿ. ಅವರೇ ತಾನೇ ಇತ್ತೀಚೆಗೆ, ನಾನು ಕಳೆದ ರಾಜ್ಯ ಜವಾಬ್ದಾರಿ ಹೊತ್ಕೊಂಡ್ಬಿಟ್ಟಿದ್ದೆ, ಕ್ಷೇತ್ರಕ್ಕೆ ಬರಕ್ಕಾಗಿಲ್ಲ, ಇನ್ನು ಉಳಿದಿರೋ 6 ತಿಂಗಳಲ್ಲಿ ಕ್ಷೇತ್ರ ಸುತ್ತಾಡ್ತೀನಿ, ನನ್ನ ಕೈ ಬಿಡಬೇಡಿ ರಾಜ್ಯ. ಅದೇ ಅದು ಆಬ್ವಿಯಸ್ಲಿ ಕಾಮಿಡಿನೇ, ರಾಜ್ಯದ ಜವಾಬ್ದಾರಿ ಹೊತ್ಕೊಂಡಿದ್ದೆ, ರಾಜ್ಯಾಧ್ಯಕ್ಷನಾಗಿ ಇಡೀ ರಾಜ್ಯ ಸುತ್ತಾಡಬೇಕಾಗಿತ್ತು, ಕ್ಷೇತ್ರದ ಕಡೆ ರಾಜ್ಯದ ಜವಾಬ್ದಾರಿಯನ್ನು ಒತ್ತಿದಂತ ನಳಿನ್ ಕುಮಾರ್ ಕಟೀಲ್ ಬಿಜೆಪಿಯನ್ನ 120-122 ತಕೊಂಡ್ 66 ಇಳಿಸ್ಬಿಟ್ರು. ಈಗ ಇಳಿಸ್ಬಿಟ್ಟು ಬಂದೀಗ ಅವ್ರು ಇಳ್ಕೊಂಡವ್ರೆ ಮಂಗಳೂರಿಗೆ, ಹೌದು, ಅಲ್ಲಿ ಬಿಜೆಪಿನ ಅಭೂತಪೂರ್ವ ಸೋಲಿಸಿ ಬಂದಿಲ್ಲಿ ನಿಂತಿದ್ದೀನಿ ಅಂತ. ಹೌದು, ಅದನ್ನ ಬಿಟ್ಟಾಕೆ, ಅದನ್ನ ಬಿಟ್ಟು ಗೆದ್ದಿರೋ 3 ಟರ್ಮ್ ಅಲ್ಲಿ ಆ ಮಂಗ ದಕ್ಷಿಣ ಕನ್ನಡ ಕ್ಷೇತ್ರಕ್ಕೆ ಹೌದು ಕಾರ್ಯಕರ್ತರಿಗೆ ಏನ್ ಮಾಡವ್ರೆ ಅಂತ ಕೇಳಿ, ಯಾಕಂದ್ರೆ ಕಾರ್ಯಕರ್ತರ ಮಟ್ಟದಲ್ಲಿ ವಿರೋಧ ಇದೆ ಕಟೀಲ್ ಬಗ್ಗೆ. ಹೌದು, ಈಗ ಅಲ್ಲಿ ಏನು ಬ್ರಿಜೇಶ್ ಚೌಟ, ಕ್ಯಾಪ್ಟನ್ ಬ್ರಿಜೇಶ್, ಒಂದ ಜನ ಅರುಣ್ ಕುಮಾರ್ ಪುತ್ತಿಲ ಕಡೆಯವ್ರು, ಅಣ್ಣ ಪುತ್ತಿಲ, ಅರುಣ್ ಪುತ್ತಿಲ, ಅರುಣ್ ಪುತ್ತಿಲ ಅಂತವ್ರೆ. ಹೌದು, ಅದಷ್ಟೇ ಸೌಂಡು. ಬಟ್ ಬ್ರಿಜೇಶ್ ಚೌಟ ಹಾಗೆ ಒಂದು ಪೋಸ್ಟ್ ಕೊಟ್ಟು ಮುಂದಕ್ಕೆ ತಳ್ಳವ್ರು ಈಗ. ಹೌದು, ಹಾಗಾಗಿ ನಳಿನ್ ಕುಮಾರ್ ಕಟೀಲ್ ಅವರೇ ಗೌರವಯುತವಾಗಿ ಎಸ್ ಸಾಕು. ಹೌದು, ಬಿಜೆಪಿಲಿ ಇದೇ ರೀತಿ ಸೆಂಟ್ರಲ್ ಮಿನಿಸ್ಟರ್ ವಾಪಸ್ ಬಂದಂತ ಧನಂಜಯ ಕುಮಾರ್ನ ಕಳಿಸಿದ್ರು, ಮುಗಿಯುತ್ತೆ ರಾಜಕೀಯ ಆದಿ ಅವ್ರದ್ದು. ಓಕೆ, ಹಾಗಾಗಿ ನಳಿನ್ ಕುಮಾರ್ ಕಟೀಲ್ಗೆ ಕೊಟ್ಟ ಅವಕಾಶವನ್ನ ಬಳಸಿಕೊಂಡಿಲ್ಲ. ಹಾಗಾಗಿ ಬುದ್ಧಿವಂತರ ಜಿಲ್ಲೆ ಅಲ್ವೇ, ಬುದ್ಧಿವಂತರಿಗೆ ಟಿಕೆಟ್ ಕೊಡಬೇಕು. ಎಜುಕೇಷನ್, ಚಾಕಚಕ್ಯತೆ, ಲೀಡರ್ಶಿಪ್ ಅಂದಾಗ ಕಮ್ಯುನಿಕೇಷನ್, ಬ್ರಿಜೇಶ್ ಚೌಟ ನೆಕ್ಸ್ಟ್ ಲೆವೆಲ್, ಇಸ್ ಗುಡ್ ಪರ್ಸನ್. ಹೌದು ನಳಿನ್, ಬುದ್ಧಿವಂತರ ನಾಡಿಂದ ಬುದ್ಧಿವಂತರ ಆಯ್ಕೆ ಮಾಡೋದು ಬಿಟ್ಬಿಟ್ಟು ನೀವು. ಹೌದು, ಬೇರೆ ಏನು ಪದ ಬಳಸಿಲ್ಲ ನಾವು, ಬುದ್ಧಿವಂತರನ್ನ ಆಯ್ಕೆ ಮಾಡಿ ಬುದ್ಧಿವಂತರ ನಾಡಿದ್ದ. ಅವ್ರ ಹಣೆ ಬರ ಬಿಜೆಪಿ ಅವ್ರು ನಮ್ಗೆ ಯಾಕಲ್ಲಿ ಹಿಂಗ್ ಚರ್ಚೆ ಇದೆ, ನಾವು ಅವ್ರದ್ದು ಏನ್ ಚರ್ಚೆ ಇದೆ ಅನ್ನೋದ್ರ ಜೊತೆಗೆ ಹಿಂಗೇನಾರ ಆಗ್ಬೋದೇನೋ ಅನ್ನೋದು ಒಂದು ಸ್ವಲ್ಪ ಹೇಳ್ತಿರ್ತೀವಿ ಅಷ್ಟೇ, ಅಲ್ವೇ, ಬೇರೇನಿಲ್ಲ. ಬಹಳಷ್ಟು ಜನ ತಾನು ಉದ್ಧಾರ ಆಗ್ಬೇಕು, ತಾನ್ ಬೆಳೆದ್ರೆ ಸಾಕು ಅಂತ ಅವ್ರ ಪಾಡ್ಗೆ ಅವ್ರು ಹೋಗ್ತಿರ್ತಾರೆ. ಆದ್ರೆ ಇವರು ಬೆಳಗ್ಗೆ ಇದ್ರೆ ಬೇರೆಯವರಿಗೆ ಒಳ್ಳೇದಾಗ್ಬೇಕು, ಒಳ್ಳೇದಾಗ್ಲಿ, ಅವ್ರ ಜೀವನದಲ್ಲೂ ಕೂಡ ಒಳ್ಳೆ ದಿನಗಳು ಬರಲಿ ಅನ್ನೋ ಕಾರಣಕ್ಕೆ ಮಿರಾಕಲ್ ಮಾರ್ನಿಂಗ್ ಶುರು ಮಾಡಿದ್ದಾರೆ. ಸಮಾಜಕ್ಕೂ ಕೂಡ ಒಂದಷ್ಟು ದಾರಿದೀಪವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮಿರಾಕಲ್ ಮಾರ್ನಿಂಗ್ ಮೂಲಕ ಮಿರಾಕಲ್ ಮಹೇಶ್ ಆಗಿ ಬದಲಾದ್ರು, ಸಾವಿರಾರು ಜನರ ಬಾಳಲ್ಲಿ ಮಿರಾಕಲ್ ಸಂಭವಿಸ್ತು, ಆ ಅದ್ಭುತ ಸಂಭವಿಸ್ತು. ಒಬ್ಬ ವ್ಯಕ್ತಿ ಜೀವನದಲ್ಲಿ ಯಶಸ್ಸು ಪಡಿಬೇಕಂತಾದ್ರೆ ಒಂದು ಮೈಂಡ್ ಸೆಟ್ ಇರಬೇಕು. ಒಳ್ಳೆ ಆಲೋಚನೆಗಳನ್ನು ರೂಪಿಸಿದ್ರೆ, ಒಳ್ಳೆ ಅಭ್ಯಾಸಗಳನ್ನು ರೂಪಿಸಿದ್ರೆ, ಖಂಡಿತವಾಗಿ ಒಬ್ಬ ವ್ಯಕ್ತಿ ಶ್ರೀಮಂತನಾಗ್ತಾನೆ.